Hi dear students, welcome to our class. This is the continued video of UC First English Uru Manushayana written by Vaikom Muhammad Bashir. This is the video part 2. In previous video, what we discussed? We discussed about the author and glossary and pre-reading activity and also some paras. What the gist of the para? Here we discuss. ಇಲ್ಲಿ ಮೊಹಮ್ಮದ್ ಬಶೀರ್ ಅವರು ಆಥರ್ ಇದಲ್ಲ ಅವರು ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಹೋಗ್ತಿದ್ದಾರೆ ಅವರೊಂದು ಭಾಷೆ ಗೊತ್ತಿಲ್ಲದ ಸ್ಥಳ ಗೊತ್ತಿಲ್ಲದ ಜನರ ಬಗ್ಗೆ ಪರಿಚಯ ಇಲ್ಲದ ಒಂದು ಜಾಗದಲ್ಲಿ ವಾಸ ಮಾಡ್ತಿದ್ದಾರೆ ಓಕೆ ಆ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಇವರು ಒಂದಿಷ್ಟು ವಿಚಿತ್ರವಾದ ಅನುಭವಗಳನ್ನು ಆಗಲಿಕ್ಕೆ ಶುರು ಮಾಡ್ತಾರೆ ಅದನ್ನ ಏನು ಮಾಡ್ತಾರೆ ಇಲ್ಲಿ ಈ ಪಾಠದಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ ಓಕೆ It was a big city in the valley of a mountain, some 1,500 miles from home. The inhabitants of which had never been known for the quality of mercy. They were a cruel people, murder, robbery, pickpocketing. These were daily occurrences. By tradition, the people were professional soldiers. Some of them went to distant places and lent out money on interest. Many others served as watchmen in banks, mills, and large other commercial establishments in big cities. Money was highly valued by them. For money, they would do anything, even commit murder. Okay, let's come to the meaning of this para. Page number 31. It was a big city in the valley of mountain. Here only Muhammad Bashir or the rella, our place. That is another. Here place is a place. One kade our experience again. One jaga anta helthina. That really, yaav city anta helthina. Ali jan, ali avage, ali bhashe gottilla. ಅಲ್ಲಿ ಜನರ ಬಗ್ಗೆ ಗೊತ್ತಿಲ್ಲ ಬಟ್ ದೇ ಲಿವ್ ಫಾರ್ ಸಮ್ ವರ್ಕ್ ಒಂದು ಯಾವುದೋ ಕೆಲಸದ ಮೇಲೆ ಅಲ್ಲಿ ಹೋಗಿ ಅವರಿದ್ದಾರೆ ಇಟ್ ವಾಸ್ ಅ ಕ್ವೈಟ್ ಬಿಗ್ ಸಿಟಿ ಇನ್ ದ ವ್ಯಾಲಿ ಆಫ್ ದ ಮೌಂಟೇನ್ ಸುತ್ತಮುತ್ತ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳ ಮಧ್ಯೆ ಒಂದು ಕಣಿವೆಯಲ್ಲಿ ಆ ಒಂದು ಸಿಟಿ ಏನಾಗಿದೆ ಅಲ್ಲಿಗಿದೆ ಇಟ್ಸ್ ಅ ಕ್ವೈಟ್ ಬಿಗ್ ಸಿಟಿ ಅದೊಂದು ನಾರ್ಮಲ್ ಆಗಿ ಒಂದು ದೊಡ್ಡ ಅಷ್ಟು ದೊಡ್ಡದಲ್ಲ ಅಷ್ಟು ದೊಡ್ಡದು ಅಲ್ಲ ಅಷ್ಟು ಚಿಕ್ಕದು ಅಲ್ಲ ಒಂದು ಒಂದು ಸಿಟಿ ಇದೆ Some 1,500 miles from home. ಕೆಲವು ಸಾವಿರ ಮೈಲ್ಸ್ ದೂರದಲ್ಲಿ ಇವ್ರ ಮನೆಯಿಂದ ಅಷ್ಟು ದೂರದಲ್ಲಿ ಈ ಸಿಟಿ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ವಿಚ್ ಹ್ಯಾಡ್ ನೆವರ್ ಬೀನ್ ನೋನ್ ಫಾರ್ ದ ಕ್ವಾಲಿಟಿ ಆಫ್ ಮರ್ಸಿ ಇಲ್ಲಿರ್ತಕ್ಕಂಥ ಜನರು ಇವರಿಗೆ ಮರ್ಸಿ ಕರುಣೆ ಅನ್ನೋದೇ ಇಲ್ಲ ಇಲ್ಲಿ ಜನರಿಗೆ ಕರುಣೆ ಅನ್ನೋದಿದೆ ಅವರ ಕ್ರೂಯಲ್ ಪೀಪಲ್ ಅವರು ಬಹಳ ಕ್ರೂರ ಜನರಲ್ಲಿ ಜನರು Murder, robbery, pickpocketing, these were daily occurrences. Occurrences are happening or events. Murder, robbery, pickpocketing, all are common in that city. In that city, there is no mercy. They don't know about the mercy. They don't know about the mercy. By tradition, the people were professional soldiers. ಅಲ್ಲಿ ಜನರು ಪಾರಂಪರಿಕವಾಗಿ ಹಿಂದಿನ ಕಾಲದಲ್ಲಿ ಏನಿದ್ರು ಅಂದರೆ ಅಲ್ಲಿ ಜನರು ಹೆಚ್ಚಾಗಿ ಸೈನಿಕರಾಗಿದ್ದರು ಸೈನಿಕರಾಗಿ ಕೆಲಸ ಮಾಡೋರಾಗಿದ್ದರು ಸಮ್ ಆಫ್ ದಮ್ ವೆಂಟ್ ಟು ಡಿಸ್ಟೆಂಟ್ ಪ್ಲೇಸಸ್ ಆ್ಯಂಡ್ ಲೆಂಟ್ ಔಟ್ ಮನಿ ಆನ್ ಇಂಟ್ರೆಸ್ಟ್ ಕೆಲವು ಜನರು ಅಂದರೆ ವರ್ಕ್ ಬಗ್ಗೆ ಹೇಳ್ತಿದ್ದಾರೆ ಸಮ್ ಆಫ್ ದಮ್ ವೆಂಟ್ ಟು ಡಿಸ್ಟೆಂಟ್ ಪ್ಲೇಸಸ್ ಕೆಲವು ಜನರು ಬಹಳ ದೂರ ಹೋಗಿ ಹಣಕ್ಕೋಸ್ಕರ ಬಹಳ ದೂರ ಹೋಗಿ ದುಡಿತಾರೆ ಅಲ್ಲಿ ಜನರು ಅವರ ಆಸಕ್ತಿ ಮೇಲೆ ಹೋಗಿ ಅವರು ದೂರ ದೂರ ಹೋಗಿ ಹಣಕ್ಕೋಸ್ಕರ ದುಡಿದು ವಾಪಸ್ ಆ ಸಿಟಿಗೆ ಬರ್ತಾರೆ ಮೆನಿ ಅದರ್ ಸರ್ವ್ ಆಸ್ ವಾಚ್ಮನ್ ಇನ್ ಬ್ಯಾಂಕ್ಸ್ ಮಿಲ್ಸ್ ಆ್ಯಂಡ್ ನಾರ್ಟ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇನ್ ಬಿಗ್ ಸಿಟೀಸ್ ಅಲ್ಲಿಂದ ಅವರು ತಮ್ಮ ಸಿಟಿಯಲ್ಲಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಸಿಟಿಗಳಿಗೆ ದೂರದಲ್ಲಿ ಹೋಗಿ ಕೆಲವರು ಏನು ಮಾಡ್ತಾರೆ ಅಂದರೆ ವಾಚ್ಮನ್ ಆಗಿ ಕೆಲಸ ಮಾಡ್ತಾರೆ ಬ್ಯಾಂಕಲ್ಲಿ ಮಿಲ್ನಲ್ಲಿ ಕೆಲಸ ಮಾಡ್ತಾರೆ ಆಮೇಲೆ ಲಾರ್ಜ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇನ್ ದ ಬಿಗ್ ಸಿಟೀಸ್ ಏನು ಕಮರ್ಷಿಯಲ್ ವಾಣಿಜ್ಯ ಕೈಗಾರಿಕೆಗಳು ಇರ್ತಾವಲ್ಲ ಅಲ್ಲಿ ಕೂಡ ಅವರು ಕೆಲಸ ಮಾಡ್ತಾರೆ ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದೆಮ್ ಹಣ ಅನ್ನೋದವರಿಗೆ ಬಹಳ ಪ್ರಮುಖವಾದ ಒಂದು ಥಿಂಗ್ ಒಂದು ವಸ್ತು
For money, they would anything. For money, for getting money, for grabbing money, ಹಣವನ್ನು ಬಾಚಿಕೊಳ್ಳೋದಕ್ಕೆ, ಹಣವನ್ನು ತಗೊಳ್ಳೋದಕ್ಕೆ ಅವರು ಎನಿಥಿಂಗ್, ಅವರು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಿದ್ದರು. ಈವನ್ ಕಮಿಟ್ ಅ ಮರ್ಡರ್, ದುಡ್ಡು ಕೊಡ್ತೀನಿ ನೀವು ಮರ್ಡರ್ ಮಾಡಿಬಾ ಅಂದರೆ ಅವರು ಏನು ಮಾಡ್ತಿದ್ರು, ಅವತ್ತನ್ನು ಕೊಲೆ ಮಾಡಿ ಬರ್ತಿದ್ರು. ಅಷ್ಟು ಏನಾಗಿತ್ತು ಅಂದರೆ ಅವ್ರಿಗೆ ಹಣದ ಹಣ ಅಂದರೆ ಅಷ್ಟು ಅವರು ಅವ್ರ ಹಪಾಪಿ ಆಗಿದ್ದರು. ಅಂದರೆ ಹಣ 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 ಅಂತ ಅವ್ರು ಯಾವಾಗಲೂ ಹಪಾಪಿಸ್ತಿದ್ರು. ಐ ಸ್ಟೇಡ್ ಇನ್ ದ ಸಿಟಿ ಇನ್ ಅ ವೆರಿ ಸ್ಮಾಲ್ ಡಿಂಜಿ ರೂಮ್ ಆನ್ a dirty street. I carried on a profession there, teaching English to some migrant laborers from 9:30 till 11 in the night. I taught them to write address in English. Learning to write an address in English was considered great education here. Great education there. You must have seen people who wrote address at the post office. They were paid anything between 1 anna and 4 annas for writing an address. Let's come to the meaning of this para. I stayed in the city in very small and dingy room on the dirty street. ನಾನು ಅಲ್ಲಿ ಎಲ್ಲಿ ವಾಸವಾಗಿದ್ದೆ, ನಾನು ಒಂದು ಸ್ಮಾಲ್ ಒಂದು ಸಣ್ಣ ಒಂದು ರೂಮಲ್ಲಿ, ಅದು ಹೇಗಿತ್ತಂದರೆ ಸ್ವಲ್ಪ ಡರ್ಟಿ ಸ್ಟ್ರೀಟ್, ಬಹಳ ಏನಾಗಿತ್ತು ಹೊಲಸಿನಿಂದ ಕೂಡಿರ್ತಕ್ಕಂಥ, ಅಷ್ಟು ಸ್ವಚ್ಛ ಇರಲಿಲ್ಲ. ಅಂಥ ಒಂದು ಓಣಿಯಲ್ಲಿ, ಒಂದು ಸ್ಟ್ರೀಟಲ್ಲಿ ನಾನು ವಾಸವಾಗಿದ್ದೆ. ನನ್ನ ರೂಮ್ ಕೂಡ ಏನಾಗಿತ್ತಂದರೆ ಓಲ್ಡ್ ಆಗಿತ್ತು, ಅಷ್ಟು ಕ್ಲೀನ್ ಇರಲಿಲ್ಲ. ಇಟ್ಸ್ ಲುಕಿಂಗ್ ಲೈಕ್ ಎ ಡರ್ಟಿ, ಡಿಂಜಿ ಅಂದರೆ ಡರ್ಟಿ, ಡಿ ಐ ಎನ್ ಜಿ ವೈ ಅಂದರೆ ಡರ್ಟಿ ಅಂದರೆ ಹೊಲಸು ಅಂದ ಹಾಗೆ, ಹೊಲಸು ಹೊಲಸಾಗಿತ್ತು. ಅಷ್ಟು ಕ್ಲೀನ್ ಆಗಿರಲಿಲ್ಲ, ಅಷ್ಟು ಪಾಶ್ ಆಗಿರಲಿಲ್ಲ. ಹಳೆ ರೂಮ್ ಮೇಲ್ಗಡೆ ಎಲ್ಲ ಏನು ತಗಡು ಇಂಥವೆಲ್ಲ ಅದರಿಂದ ಮಾಡ್ತಕ್ಕಂಥ ರೂಮ್. ಐ ಕ್ಯಾರಿಡ್ ಅ ಪ್ರೊಫೆಷನ್ ಡೇ ಅಲ್ಲಿ ಇಲ್ಲಿ ಆ ಅಂದರೆ ಯಾರು, ಮೊಹಮ್ಮದ್ ಬಶೀರ್ ಆಥರ್ ಇಲ್ಲಿ ಆಥರ್ ಹೇಳ್ತಿರ್ತಾರೆ. ಅವರೊಂದು ಕೆಲಸ ಮಾಡ್ತಿದ್ರು. ಯಾವ ಕೆಲಸ ಮಾಡ್ತಿದ್ರು? ಟೀಚಿಂಗ್ ಇಂಗ್ಲೀಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್ ಫ್ರಾಮ್ 9:30 ಟಿಲ್ 11 ಇನ್ ದ ನೈಟ್. ರಾತ್ರಿ 9:30 ರಾತ್ರಿ 11:00 ಅವರು ಯಾರಿಗೆ ಟೀಚ್ ಮಾಡ್ತಿರಂದ್ರೆ ಮೈಗ್ರೆಂಟ್ ಲೇಬರರ್, ಮೈಗ್ರೆಂಟ್ ಅಂದರೆ ವಲಸೆ ಬಂದಂಥ ಕಾರ್ಮಿಕರಿಗೆ ಇಂಗ್ಲೀಷನ್ನು ಕಲಿಸುವಂಥ ಒಂದು ಕೆಲಸ ಮಾಡ್ತಿದ್ರು. ರಾತ್ರಿ ಒಂದು 1.5 hours ಅವ್ರು ಏನು ಮಾಡ್ತಾರೆ ಆ ಕೆಲಸ ಮಾಡ್ತಾರೆ. ಐ ಟಾಟ್ ದೆಮ್ ಟು ರೈಟ್ ಅಡ್ರೆಸ್ ಇನ್ ಇಂಗ್ಲೀಷ್. ಲರ್ನಿಂಗ್ ಟು ರೈಟಿಂಗ್ ಆ್ಯನ್ ಅಡ್ರೆಸ್ ಇಂಗ್ಲೀಷ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಷನ್ ಡೇ. ಅವ್ರೇನು ಮಾಡ್ತಾರೆ ಅಂದರೆ ಇಂಗ್ಲೀಷನ್ನು ಹ್ಯಾಕ್ ಕಲಿಸ್ತಿದ್ರು. ಯಾತಕ್ಕೋಸ್ಕರ ಕಲಿಸ್ತಾರೆ ಅಂದರೆ ಲೆಟರ್ಸ್ ಮೇಲೆ ಇಂಗ್ಲೀಷ್ ಅಡ್ರೆಸ್ಸನ್ನು ಬರೀಬೇಕಲ್ಲ, ಆ ಅಡ್ರೆಸ್ಸನ್ನು ಬರೆಯೋಕ್ಕೋಸ್ಕರ ಅವ್ರು ಏನು ಮಾಡ್ತಿರ್ತಾರೆ, ಇಂಗ್ಲೀಷನ್ನು ಆ ಮೈಗ್ರೆಂಟ್ ಲೇಬರ್ಗೆ ಕಲಿಸ್ತಿದ್ರು. ಅವ್ರ ಅಡ್ರೆಸ್ಸನ್ನು ಅವರೇ ಬರೆಯುವಷ್ಟು ಏಬಲ್ ಆಗಬೇಕು, ಅದರ ಅಡ್ರೆಸ್ಸನ್ನು ಕಲಿಸ್ತಿದ್ರು. ಆಮೇಲೆ ಲರ್ನಿಂಗ್ ಟು ರೈಟ್ ಆ್ಯನ್ ಅಡ್ರೆಸ್ ಇನ್ ದ ಇನ್ ಲೆಟರ್, ಆ ಲೆಟರ್ ಮೇಲೆ ಆ ಅಡ್ರೆಸ್ ಬರೆಯೋದಿರುತ್ತಲ್ಲ ಇಂಗ್ಲೀಷಲ್ಲಿ, ಫ್ರಾಮ್ ಟು ಆ ಅಡ್ರೆಸ್ಸನ್ನು ಬರೆಯೋದು ಒಂದು ಗ್ರೇಟ್ ಎಜುಕೇಷನ್ ಆಗಿತ್ತು. ಅಲ್ಲಿ ಅಡ್ರೆಸ್ ಯಾರ್ಯಾರು ಬರೀತಿದ್ರು, ಓ ಇಂಥ ಭಾಳ ಓದ್ಕೊಂಡಿದ್ದಾನೆ, ಇಸ್ ವೆಲ್ ಎಜುಕೇಟೆಡ್ ಅಂತ ಕರೀತಿದ್ರು. ಇಂಗ್ಲೀಷ್ನ ಅಡ್ರೆಸ್ ಬರೀತಿದ್ರೆ ಅವಳು ವೆಲ್ ಎಜುಕೇಟೆಡ್ ಅಂತ ಅಲ್ಲಿ ಜನರು ಕರೀತಿದ್ರು. ಅದೊಂದು ದೊಡ್ಡ ಶಿಕ್ಷಣ ಆಗಿತ್ತು ಅವ್ರಿಗೆ. ಯು ಮಸ್ಟ್ ಹ್ಯಾವ್ ಸೀನ್ ಪೀಪಲ್ ಹೂ ರೈಟ್ ಅಡ್ರೆಸ್ ಆಟ್ ದ ಪೋಸ್ಟ್ ಆಫೀಸ್. ಯು ಮಸ್ಟ್ ಹ್ಯಾವ್ ಸೀನ್, ನೀನು ನೋಡ್ಲಿಕ್ಕೆ ಕಲಿಸುತ್ತೆ ಅಂದರೆ ನಾವು ಓದುಗಡೆ ಕೇಳ್ತಿದ್ದಾರೆ, ನೀವು ನೋಡ್ಬೋದು ಆ ಹಳ್ಳಿಗಳಲ್ಲಿ, ಸಾರಿ ಆ ಸಿಟಿಯಲ್ಲಿ ಪೋಸ್ಟ್ ಆಫೀಸ್ ಇದೆಯಲ್ಲ, ಪೋಸ್ಟ್ ಆಫೀಸಲ್ಲಿ ಜನರು ಅಡ್ರೆಸ್ ಬರೀಲಿಕ್ಕೋಸ್ಕರ ಕೂತಿರ್ತಾರೆ. ಯಾರಾದರೂ ಲೆಟರ್ ಬರ್ಕೊಂಡು ಬಂದು ಅವ್ರಿಗೆ ಹೇಳ್ತಾರೆ, ದಯವಿಟ್ಟು ಇದ್ರ ಮೇಲೆ ಇಂಗ್ಲೀಷ್ನಲ್ಲಿ ಅಡ್ರೆಸ್ ಬರ್ಕೊಡಿ ಅಂತ ಕೇಳ್ತಿರ್ತಾರೆ. ಅಡ್ರೆಸ್ ಅಂದರೆ ಆ ಸಿಟಿಯಲ್ಲಿ ಪ್ರತಿ ಪತ್ರದ ಮೇಲೆ ಏನಿರ್ತದೆ ಅಂದರೆ ಇಂಗ್ಲೀಷ್ನಲ್ಲಿ ಅಡ್ರೆಸ್ ಬರೀಬೇಕಾಗಿರ್ತದೆ. ದೇ ವರ್ ಪೇಡ್ ಎನಿಥಿಂಗ್ ಬಿಟ್ವೀನ್ 1 anna and 4 annas ಫಾರ್ ರೈಟಿಂಗ್ ಆ್ಯನ್ ಅಡ್ರೆಸ್. ಅಲ್ಲಿ ಜನರು ಪೋಸ್ಟ್ ಆಫೀಸಿನ ಕೆಲವು ಅಡ್ರೆಸ್ ಬರೀತಕ್ಕಂಥ ಇಂಗ್ಲೀಷ್ನ ಅಡ್ರೆಸ್ ಬರ್ತಕ್ಕಂಥ ಜನರು ಕೂತಿರ್ತಿದ್ರು. ಅವರು ದುಡ್ಡು ತಗೊಳ್ತಿದ್ರು. ಎಷ್ಟು? ಬಿಟ್ವೀನ್ 1 to 4 annas. ANNA ಅಣ್ಣ ಅಂದರೆ ಅದೊಂದು ಕಾಯಿನ್ ಆಗಿದೆ. ಅದೊಂದು ನಾವು ಇಂಡಿಯನ್ ರುಪಿ ಏನು ಕರಿತೀವಲ್ಲ ಆ ಥರ, ಅದೇ ಆ ಸಿಟಿದು ಕಾಯಿನ್. ಹೆಚ್ಚು ಕಡಿಮೆ 1 to 4 annasನ್ನು ಅವರು ತಗೊಳ್ತಿದ್ರು. ಅಂದರೆ ಅಷ್ಟು ದುಡ್ಡು ತೊಗೊಂಡು ಅಡ್ರೆಸ್ಸನ್ನು ಬರ್ಕೊಂಡ್ರು. ಐ ಟಾಟ್ ದ ಸ್ಕಿಲ್ ಆಫ್ ರೈಟಿಂಗ್ ಅಡ್ರೆಸ್ ಟು ಪೀಪಲ್ ಇನ್ ಆರ್ಡರ್ ಟು ಎಸ್ಕೇಪ್ ದ ಸೇಮ್ ಫೇಟ್ ಮೈಸೆಲ್ಫ್ ಆ್ಯಂಡ್ ಎಸ್ಕೇಪ್ ದ ಸೇಮ್ ಫೇಟ್ ಮೈಸೆಲ್ಫ್ ಆ್ಯಂಡ್ ಟು ಸೀ ಇಫ್ ಐ ಕುಡ್ ಸೇವ್ ಮನಿ, ಸೇವ್ ಸಮ್ ಮನಿ. ಇನ್ ದೋಸ್ ಡೇಸ್ ಐ ವುಡ್ ಸ್ಲೀಪ್ ಆಲ್ ಡೇ ಆ್ಯಂಡ್ ವೇಕ್ ಅಪ್ ಆ್ಯಟ್ 4 ಇನ್ ದ ಈವ್ನಿಂಗ್.
This was to save the expense of drinking my morning tea or eating the noon meal. Okay. I taught the skill of writing address to people in order to escape the same fate myself and to see. ಏನ್ ಹೇಳ್ತಾರೆ ಅಂದ್ರೆ ಐ ಟಾಟ್ ದ ಸ್ಕಿಲ್ ಆಫ್ ರೈಟಿಂಗ್, ನಾನು ಜನರಿಗೆ ಕಲಿಸ್ತಿದ್ದೆ, ಏನ ಜನರಿಗೆ ನಾನು ಟೀಚ್ ಟಾಟ್ ಜನರಿಗೆ ಕಲಿಸ್ತಾ ಹೋಗ್ತಿದ್ದೆ, ರೈಟಿಂಗ್ ಸ್ಕಿಲ್ ಬರೆಯೋದು ಅಡ್ರೆಸ್ ಬರೆಯೋದು ಹೇಗೆ ಕಲಿಸ್ತಾ ಹೋಗ್ತಿದ್ದೆ. ಇನ್ ಆರ್ಡರ್ ಟು ಎಸ್ಕೇಪ್ ದ ಸೇಮ್ ಫೇತ್ ಮೈ ಸೆಲ್ಫ್ ಆ್ಯಂಡ್ ಟು ಸೀ ಇಫ್ ಐ ಕುಡ್ ಸೇವ್ ಮನಿ, ನಾನು ಏನು ಮಾಡ್ತೀನಿ ಜೊತೆಗೆ ನಂದು ಸ್ವಲ್ಪ ಜೀವನ ಸರಿಯಾಗಿರಲಿ ಅಂತ ಸ್ವಲ್ಪ ಸ್ವಲ್ಪ ಹಣವನ್ನು ನಾನು ಕೂಡಿಡ್ತಾ ಹೋಗ್ತಿದ್ದೆ. ಇನ್ ದೋಸ್ ಡೇಸ್ ಐ ವುಡ್ ಸ್ಲೀಪ್ ಆಲ್ ಡೇ ಆ್ಯಂಡ್ ವೇಕ್ ಅಪ್ ಆ್ಯಟ್ 4 ಇನ್ ದಿ ಈವ್ನಿಂಗ್. ನಾನು ಆ ದಿನಗಳಲ್ಲಿ ಏನು ಮಾಡ್ತಿದ್ದೆ, ಇಡೀ ದಿವಸ ನಾನು ಮಲಗಿರ್ತಿದ್ದೆ. ನಾನು ಇಡೀ ದಿವಸ ಮಲಗಿ ನಾನು ಇರೋದು ಯಾವಾಗ ರಾತ್ರಿ ಎಲ್ಲ ಎಚ್ಚರಿಸಿದ್ದೆ, ಹಗಲಕ್ಕೆ ಮಲ್ಕೋತಿದ್ದೆ, ನಾನು ಇರೋದು ಯಾವಾಗ ಈವ್ನಿಂಗ್ 4 o'clock ಸಂಜೆ 4 ಗಂಟೆಗೆ ನಾನು ಇರ್ತಿದ್ದೆ. ದಿಸ್ ವಾಸ್ ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ದ ಡ್ರಿಂಕಿಂಗ್ ಮಾರ್ನಿಂಗ್ ಟೀ ಆರ್ ಈಟಿಂಗ್ ದ ನೂನ್ ಮೀಲ್. ಅಂದರೆ ಅವರು ಬಹಳ ಬಡವರಾಗಿದ್ದರು. ಇಲ್ಲಿ ವೈಕೋ ಮೊಹಮ್ಮದ್ ಬಶೀರ್ ಅವರು ಏನು ಹೇಳ್ತಾರೆ ಅಂದರೆ, ಆ ದಿನಗಳಲ್ಲಿ ನಾನು ಆ ಸಿಟಿಯಲ್ಲಿದ್ದಾಗ ಎವ್ರಿ ಡೇ ಐ ವೇಕಪ್ ಎಟ್ ಈವ್ನಿಂಗ್ 4 o'clock ಸಂಜೆ 4 ಗಂಟೆಗೆ ನಾನು ಪ್ರತಿದಿನ ಬೆಳಗ್ಗೆ ಆಗ್ತಿತ್ತು. ಅಂದರೆ ಆ ಗಂಟೆ ಅಷ್ಟು ಗಂಟೆಗೆ ನಾನು ಹೇಳ್ತಿದ್ದೆ, ಎದ್ದು ನಾನು ಏನು ಮಾಡ್ತಿದ್ದೆ, ಎದ್ದು ಅಲ್ಲಿಂದ ನಾನು ನನ್ನ ದಿನವನ್ನು ಸ್ಟಾರ್ಟ್ ಮಾಡ್ತಿದ್ದೆ. ದಿಸ್ ವಾಸ್ ಟು ಸೇವ್ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಮೈ ಮಾರ್ನಿಂಗ್ ಟೀ. ಹೀಗೆ ಯಾಕೆ ಹೀಗೆ ಮಾಡ್ತೀನಿ ಅಂದರೆ, ಹೀಗೆ ನಾನು ಇಡೀ ಮಾರ್ನಿಂಗಿಂದ ಸಂಜೆ 4 ಗಂಟೆವರೆಗೂ ಮಲ್ಕೊಳ್ಳೋದ್ರಿಂದ ನಾನು ಮಾರ್ನಿಂಗ್ ಟೀಗೆ ಖರ್ಚು ಮಾಡಿದಾಗ ದುಡ್ಡು ಉಳಿತಿತ್ತು ನನಗೆ. ಆಮೇಲೆ ಈಟಿಂಗ್ ದ ನೂನ್ ಮೀಲ್ ಮಧ್ಯಾಹ್ನ ಊಟ ಉಳಿತಂದರೆ ಹಸುವಿನಿಂದ ನನಗೆ ನಿದ್ದೆ ಹತ್ತಿದಾಗ ಹಸುವಿನಿಂದ ಹಸುವಿಗೆ ನನಗೆ ಗೊತ್ತಾಗ್ತಿರಲಿಲ್ಲ. ಹೀಗಾಗಿ ನಾನು ಇಡೀ ದಿವಸ ಮಲಗಿ ನಿದ್ರೆಯಲ್ಲಿ ಕಳಿಸಿದ್ದೆ. ಒನ್ ಡೇ ಐ ಗಾಟ್ ಅಪ್ ಆ್ಯಟ್ 4 p.m. ಯೂಶ್ವಲ್ 4 p.m. ಆ್ಯಸ್ ಯೂಶ್ವಲ್ ಐ ಫಿನಿಶ್ಡ್ ಮೈ ಡೈಲಿ ಚೋರ್ಸ್ ಆ್ಯಂಡ್ ಸ್ಟೆಪ್ಡ್ ಔಟ್ ಫಾರ್ ಮೈ ಟೀ ಆ್ಯಂಡ್ ಅ ಮೀಲ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ವಾಸ್ ಡ್ರೆಸ್ಡ್ ಇನ್ ಅ ಶೂಟ್. ಐ ಹ್ಯಾಡ್ ಅ ವಾಲೆಟ್ ಇನ್ ಮೈ ಕೋಟ್ ಪಾಕೆಟ್. ಐ ಹ್ಯಾಡ್ 14 rupees ಇನ್ ಇಟ್. ಮೈ ಲೈಫ್ ಸೇವಿಂಗ್ ಆಟ್ ದ ಟೈಮ್. ಮೈ ಲೈಫ್ ಸೇವಿಂಗ್ಸ್. ಓಕೆ, ಲೆಟ್ಸ್ ಕಮ್ ಟು ದ ಮೀನಿಂಗ್. ಒನ್ ಡೇ ಐ ಗಾಟ್ ಅಪ್ ಆಟ್ 4 p.m. ಆ್ಯಸ್ ಯೂಶ್ವಲ್. ಒನ್ ಡೇ ಎವ್ರಿ ಡೇ ಅವ್ರು ಏನು ಮಾಡ್ತಿರೋದ ಆ್ಯಸ್ ಯೂಶ್ವಲ್ ಆಗಿ 4 ಗಂಟೆಗೆ 4 p.m. ಹೇಳ್ತಿದ್ರು. ಆ ದಿನ ಕೂಡ ಒಂದಿನದ ಎಕ್ಸ್ಪೀರಿಯನ್ಸನ್ನು ಹೇಳ್ತಿದ್ದಾರೆ. ಆ ದಿನ ಕೂಡ ಅವರು 4 ಗಂಟೆಗೆ ಎದ್ದರು. ಐ ಫಿನಿಶ್ಡ್ ಮೈ ಡೈಲಿ ಚೋರ್ಸ್ ಆ್ಯಂಡ್ ಸ್ಟೆಪ್ಡ್ ಔಟ್ ಫಾರ್ ಮೈ ಟೀ ಆ್ಯಂಡ್ ಮೀ. ನಾನು ಎದ್ದ ತಕ್ಷಣ ಏನು ಮಾಡಿದೆ, ನನ್ನ ಚೋರ್ಸ್ ಅಂದರೆ ಮನೆ ಕೆಲಸ, ಹೋಮ್ವರ್ಕ್ಸ್ ಎಲ್ಲ ಮುಗಿಸಿದೆ. ಹೋಮ್ವರ್ಕ್ಸ್ ಅಂದರೆ ಮನೆಯಲ್ಲಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಮುಗಿಸಿದೆ, ಸ್ಟೆಪ್ಡ್ ಔಟ್ ಫಾರ್ ಮೈ ಟೀ ಆ್ಯಂಡ್ ಮೀ. ನಾನು ರಾತ್ರಿ ಊಟಕ್ಕೆ ಹೊತ್ತು ಸಂಜೆ ಟೀ ಕುಡಿದು ರಾತ್ರಿ ಊಟ ಮಾಡಿ ಮನೆಗೆ ವಾಪಸ್ ಬರಬೇಕು ಅಂತ ನಾನು ಎಲ್ಲ ತಯಾರಾಗಿ ಹೊರಗಡೆ ಕಾಲಿಟ್ಟೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ವಾಸ್ ಡ್ರೆಸ್ಡ್ ಇನ್ ಅ ಶೂಟ್. ನಾನು ಏನಪ್ಪ ಏನು ಡ್ರೆಸ್ ಮಾಡಿ ಶೂಟ್ ಹಾಕೊಂಡಿದ್ದೆ ಅಂದರೆ ಒಂದು ಅಂತ ಒಂದು ಒಳ್ಳೆಯ ಬಟ್ಟೆನ ಹಾಕೊಂಡಿದ್ದೆ. ಶೂಟ್ ಅಂದರೆ ಕೋಟು ಪ್ಯಾಂಟು ಅಂತ ಶೂಟ್ ಅಂದರೆ ಆ ಥರದ ಬಟ್ಟೆಗಳನ್ನು ಹಾಕೊಂಡೆ. ಐ ಹ್ಯಾಡ್ ಅ ವಾಲೆಟ್ ಇನ್ ಮೈ ಕೋಟ್ ಪಾಕೆಟ್. ನನ್ನ ಶೂಟಲ್ಲಿ ನನ್ನ ಕೋಟಲ್ಲಿ ಏನು ಪಾಕೆಟ್ ಇರ್ತಲ್ಲ ಆ ಪಾಕೆಟಲ್ಲಿ ನಾನು ನನ್ನ ವಾಲೆಟನ್ನು ಇಟ್ಟಿದ್ದೆ, ಅಂದರೆ ಪರ್ಸ್, ನನ್ನ ಹಣದ ಚೀಲವನ್ನು ಅಲ್ಲಿಟ್ಟಿದ್ದೆ. ಐ ಹ್ಯಾಡ್ 14 rupees ಇನ್ ಇಟ್. ಅದರಲ್ಲಿ ಎಷ್ಟಿತ್ತಂದರೆ 14 rupees. ಮೈ ಲೈಫ್ ಸೇವಿಂಗ್ಸ್ ಎಟ್ ದ ಟೈಮ್. ಗಮನಿಸ್ಬೋದು ಅವರು ಇಡೀ ಜೀವನ ಕೂಡ ಅಲ್ಲಿವರೆಗೂ ಅವ್ರು ಏನು ಕಳೆದಿರಲಿಲ್ಲ ಜೀವನ, ಅಲ್ಲಿವರೆಗೆ ಕೂಡ ಅವರ ಜೀವನ ಎಷ್ಟು ಹಣ ಗಳಿಸಿದ್ರೆ ಕೇವಲ 14 rupees ಗಳಿಸಿದ್ರು. ಇದು ಈಗಿನ ಕಥೆಯಲ್ಲ, ಸುಮಾರು ವರ್ಷಗಳ ಹಿಂದೆ 20 years ಬ್ಯಾಕ್ ಆದಂಥ ಕಥೆ ಇದೆ. ಇದು ನಿಜವಾದ ಕಥೆಯೇ. ಅವರು ಇಲ್ಲಿ ತಮ್ಮ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಹೋಗ್ತಿದ್ದೆ. ಆಗ ಅವರು ಗಳಿಸಿದ್ದು ಎಷ್ಟಂದರೆ ಇಷ್ಟು ಹಣವನ್ನು ಗಳಿಸಿದರು. ಐ ಎಂಟರ್ಡ್ ಅ ಕ್ರೌಡೆಡ್ ರೆಸ್ಟೋರೆಂಟ್. ಐ ಏಟ್ ಫುಲ್ ಮೀಲ್ ಕನ್ಸಿಸ್ಟಿಂಗ್ ಆಫ್ ಚಪಾತೀಸ್ ಆ್ಯಂಡ್ ಮೀಲ್ ಕರಿ ಆ್ಯಂಡ್ ಡ್ರ್ಯಾಂಕ್ ಟೀ ಆಸ್ ವೆಲ್. ದ ಬಿಲ್ ಕೇಮ್ ಟು 11 rupees. ಓಕೆ, ಐ ಎಂಟರ್ಡ್ ಅ ಕ್ರೌಡೆಡ್ ರೆಸ್ಟೋರೆಂಟ್. ಕ್ರೌಡೆಡ್ ಅಂದರೆ ಜನಜಂಗುಳಿಯಿಂದ ತುಂಬಿತು. ಐ ಎಂಟರ್ಡ್ ಹೂ ಆಥರ್ ಏನು ಮಾಡಿದ್ರು, ಒಂದು ಜನಜಂಗುಳಿ ತುಂಬಿದ್ದ ರೆಸ್ಟೋರೆಂಟ್ಗೆ ಕಾಲಿಟ್ಟು. ಐ ಏಟ್ ಫುಲ್ ಮೀಟ್ ಕನ್ಸಿಸ್ಟಿಂಗ್ ಆಫ್ ಚಪಾತಿ ಆ್ಯಂಡ್ ಮೀಟ್ ಕರಿ. ಅಂದರೆ ಒಂದು ನಾನ್ ವೆಜ್ ಐಟಮ್ ಒಂದು ಮೀಟ್ ಕರಿ ಜೊತೆಗೆ ಚಪಾತಿನ ಅವರು ಏನು ಮಾಡಿದ್ರು ಊಟದಲ್ಲಿ ಊಟ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಐ ಡ್ರ್ಯಾಂಕ್ ಟೀ ಆ್ಯಸ್ ವೆಲ್.
ಅವ್ರು ಊಟ ಆದಮೇಲೆ ಟೀನು ಕೂಡ ಕೊಡ್ತು. ದ ಬಿಲ್ ಕೇಮ್ ಟು 11 ಅನ್ನಾಸ್, ಅಂದರೆ 11 ಅನ್ನಾಸ್, ಅಲ್ಲಿ ಒಂದು ಕಾಯಿನ್ ಅನ್ನಾಸ್ ಅನ್ನು, ಅಷ್ಟು ಅವ್ರದ್ದು ಬಿಲ್ ಆಯಿತು. ಬಿಲ್ ಆಯಿತು ದೆನ್ ಏನಾಗ್ತಾ ಇರೋದನ್ನು ನಾವು ಹೇಳೋಣ ಟುಮಾರೋ ಕ್ಲಾಸಲ್ಲಿ ನೋಡ್ತಾವೆ. ಓಕೆ, ಅವರು ರೆಸ್ಟೋರೆಂಟ್ ಹೋದರು, ಊಟ ಮಾಡಿದ್ರು, ಬಿಲ್ ಎಷ್ಟಾಯ್ತು ನೋಡ್ಕೊಂಡ್ವಿ. ಟುಮಾರೋ ಮುಂದಿನ ಕಥೆ ಏನಾಗುತ್ತೆ, ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಮುಂದೆ ಕಥೆಯಲ್ಲಿ ಇಲ್ಲಿ ಒಂದು ತಿರುವು ಬರುತ್ತದೆ, ಅದನ್ನು ಎಂಜಾಯ್ ಮಾಡ್ಕೊಂಡು ಹೋಗೋಣ. ಓಕೆ, ಟುಮಾರೋ ಪೇಜ್ ನಂಬರ್ 32, ಐ ಪುಟ್ ಮೈ ಹ್ಯಾಂಡ್ ಇನ್ ಮೈ ಕೋಟ್. ಓಕೆ, ಅಲ್ಲಿಂದ ನೋಡ್ತಾ ಹೋಗಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.